ಕನ್ನಡ ರಾಷ್ಟ್ರೀಯತೆ. ರಾಷ್ಟ್ರೀಯತೆಯ ಪರಿಕಲ್ಪನೆಯೇ ಹೊಸದು, ಅಥವಾ ನಾಡು ದೇಶ ಇತ್ಯಾದಿಗಳನ್ನು ಹಿಂದೆ ವ್ಯಾಖ್ಯಾನಿಸುತ್ತಿದ್ದ ರೀತಿ ಈಗ ಬದಲಾಗಿದೆ. ರಾಷ್ಟ್ರವೆಂಬುದು ಒಂದು ರಾಜಕೀಯ ಸಾಂಸ್ಕೃತಿಕ ಸಂರಚನೆ, ಅದರಲ್ಲಿ ಅಮೂರ್ತವಾದ ನೆಲೆಗಳಿರುವಂತೆ ಮೂರ್ತವಾದ ಚಹರೆಗಳು ಇರುತ್ತವೆ. ಸಾಮಾನ್ಯವಾಗಿ ಒಪ್ಪಿಕೊಂಡ ವ್ಯಾಖ್ಯಾನದಲ್ಲಿ ರಾಷ್ಟ್ರಕಲ್ಪನೆಗೆ ಅಗತ್ಯವಾದ ಚಹರೆಗಳಲ್ಲಿ ಭಾಷೆಯೂ ಒಂದು. ಯುರೋಪಿನ ರಾಷ್ಟ್ರೀಯತೆಗೆ ಭಾಷೆಯು ಬಲವಾದ ಬೇರುಗಳನ್ನು ಒದಗಿಸಿದೆ. ಆದರೆ ಭಾರತದಂತಹ ಬಹುಭಾಷಿಕ ಮತ್ತು ಸಾಂಸ್ಕೃತಿಕ ವಿಭಿನ್ನತೆಯ ಭೂಪ್ರದೇಶಕ್ಕೆ ಒಂದು ಭಾಷೆಯನ್ನು ರಾಷ್ಟ್ರದ ಚಹರೆಯನ್ನಾಗಿ ಗುರುತಿಸುವುದು ಅಸಾಧ್ಯ. ಆದರೂ ಭಾವನಾತ್ಮಕ ನೆಲೆಯಲ್ಲಿ ಸಂಸ್ಕೃತವನ್ನು ಒಂದು ಚಹರೆಯನ್ನಾಗಿ ಗುರುತಿಸಲು 19-20 ಶತಮಾನದ ಮೊದಲ ಭಾಗದಲ್ಲಿ ಪ್ರಯತ್ನಗಳು ನಡೆದವು. ಆದರೆ ಬಲು ಬೇಗನೆ ಆ ಪ್ರಯತ್ನ ವಿಫಲವಾಯಿತು. ಸಂಸ್ಕೃತದಷ್ಟೇ ದೃಢವಾದ ಭಿನ್ನ ಭಾಷಿಕ ಚಹರೆಗಳು ಸ್ವಾತಂತ್ರ್ಯ ಚಳವಳಿಯ ಕಾಲದಿಂದಲೂ ಮುಂಚೂಣಿಗೆ ಬಂದವು. ಇದೆಲ್ಲ ಆಗಿಹೋದ ಚರಿತ್ರೆಯ ಭಾಗ. ಆದರೆ ಭಾಷೆಗಳನ್ನು ಆಧರಿಸಿ ರಾಜ್ಯ ವಿಘಟನೆ ಮಾಡಿದ ಮೇಲೆ ಹೊಸ ಚಿಂತನಾಕ್ರಮಗಳು ಮೈದಳೆದವು. ಕನ್ನಡ ನಾಡು ಎಂಬ ಪರಿಕಲ್ಪನೆ ಹಳೆಯದೆ. ದೇಶ ಭಾಷೆ ಎರಡನ್ನೂ ಸೂಚಿಸುವ ಪದವಾಗಿ ಕನ್ನಡ ಬಳಕೆಯಾಗಿದೆ. ಏಕೀಕರಣದ ಅನಂತರದಲ್ಲಿ ಭಾರತದಲ್ಲಿ ಅಂತರ್ಗತವಾದ ಕರ್ನಾಟಕಕ್ಕೆ ಒಂದು ಉಪರಾಷ್ಟ್ರೀಯ ಚಹರೆ ಇದೆ ಎಂಬ ಚಿಂತನೆಗಳು ಮಂಡಿತವಾದವು. ಉಪರಾಷ್ಟ್ರೀಯತೆ ಎನ್ನುವುದು ಅಧೀನತೆಯನ್ನು ಮತ್ತು ಸಾಮರಸ್ಯವನ್ನು ಪ್ರತಿಪಾದಿಸುತ್ತದೆ. ಭಾರತವೆಂಬ ಸಂರಚನೆಯಲ್ಲಿ ಸ್ವತಂತ್ರ ಅಸ್ತಿತ್ವ ಇದ್ದರೂ ತಾನು ಬೇರೆಯಾಗಿ ತೋರದ ಕರ್ನಾಟಕ ಎಂಬುದನ್ನು ಕಲ್ಪಿಸಲಾಯಿತು. ನೆಹರು ಯುಗದ ವಿವಿಧತೆಯಲ್ಲಿ ಏಕತೆ ಎಂಬ ಪ್ರಸಿದ್ಧ ಹೇಳಿಕೆಯನ್ನು ಸಮರ್ಥಿಸುವಂಥ ಚಿಂತನಾಕ್ರಮವಿದು. ಆದರೆ 8ನೇ ದಶಕದ ಸುಮಾರಿನಲ್ಲಿ ಭಾರತದ ಹಲವು ಪ್ರದೇಶಗಳಲ್ಲಿ ಪ್ರತ್ಯೇಕ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವ ಚಳವಳಿಗಳು ಹುಟ್ಟಿಕೊಂಡವು. ಅಂತಹ ಚಳವಳಿಗಳಲ್ಲಿ ಕೆಲವು ಸ್ವಾಯತ್ತತೆಯನ್ನು ಬಯಸಿದರೆ ಮತ್ತೆ ಕೆಲವು ತಮ್ಮ ಹಕ್ಕುಗಳನ್ನು ಸಂರಕ್ಷಿಸಿಕೊಳ್ಳಲು ಈ ಚಳವಳಿಯ ನೆರವನ್ನು ಪಡೆದುಕೊಂಡವು. ಸ್ವಾಯತ್ತತೆಯ ಬೇಡಿಕೆಗೆ ಭಾಷೆ ಮುಖ್ಯ ಆಧಾರವಾಗಿರುವ ಪ್ರಸಂಗಗಳು ಕಡಿಮೆ. ಹಲವು ಪ್ರಮುಖ ಚಹರೆಗಳ ಜೊತೆಗೆ ಪೂರಕವಾಗಿ ಭಾಷೆಯನ್ನು ಗುರುತಿಸಿಕೊಳ್ಳಲಾಗಿದೆ. ಧಾರ್ಮಿಕ ನೆಲೆಗಟ್ಟಿನ ಸ್ವಾಯತ್ತ ಚಳುವಳಿಗಳು ಧಾರ್ಮಿಕ ಗ್ರಂಥಗಳ ಭಾಷೆಯನ್ನು ತಮ್ಮ ಗುರುತನ್ನಾಗಿ ಮಾಡಿಕೊಂಡಿವೆ. ಇಂತಹ ಚಳುವಳಿಗಳ ಪ್ರಭಾವ ಕರ್ನಾಟಕದಲ್ಲೂ ಕಾಣಿಸಿಕೊಂಡಿದೆ. ಇದಕ್ಕೆ ಈ ರಾಜ್ಯದ ಸಾಮಾಜಿಕ ಬದಲಾವಣೆಗಳು ಮುಖ್ಯವಾದ ಭಿತ್ತಿಯನ್ನು ಒದಗಿಸಿವೆ. ಕರ್ನಾಟಕದಲ್ಲಿ ಕನ್ನಡ ರಾಷ್ಟ್ರೀಯತೆ ಎಂಬ ಪರಿಕಲ್ಪನೆ ಮೂಡಿದ್ದು ಭಾವನಾತ್ಮಕ ನೆಲೆಯಲ್ಲಿ ಮಾತ್ರವಲ್ಲ, ಪ್ರತ್ಯೇಕವಾಗಿ ಚಳುವಳಿಯ ಚಹರೆಗಳನ್ನು ಪಡೆದುಕೊಳ್ಳುತ್ತಾ ಬಂದ ಚಳುವಳಿ ಇದು. ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ನೆಲೆಗಳ ಕಾರಣಗಳನ್ನು ಮುಂದೂಡಿ ಈ ಚಳುವಳಿಯನ್ನು ಕಟ್ಟಲಾಗಿದೆ. ಇಲ್ಲಿಯೂ ಕನ್ನಡ ಭಾಷೆ ಒಂದು ಪೂರಕ ನೆಲೆಯ ಗುರುತಾಗಿಯೇ ಮಾತ್ರ ಕಾಣಿಸಿಕೊಂಡಿದೆ. ಅದನ್ನು ಪ್ರಧಾನ ನೆಲೆಗೆ ತರುವ ಯತ್ನಗಳು ಪ್ರಾಸಂಗಿಕವಾಗಿ ಕಂಡುಬಂದರೂ ಅದೊಂದು ವ್ಯವಸ್ಥಿತ ಕ್ರಮವಾಗಿ ರೂಪುಗೊಂಡಿಲ್ಲ. ಸಾಮಾಜಿಕ ವಿನ್ಯಾಸದಲ್ಲಿ ಆರ್ಥಿಕ ಏರುಪೇರುಗಳು ನಡೆದಿರುವುದು ಈಗಾಗಲೇ ಅಧ್ಯಯನಗಳಿಂದ ಹೊರಬಿದ್ದಿದೆ. ಕೆಲವೊಮ್ಮೆ ಈ ಏರುಪೇರಿಗೆ ಒಳಗಿನ ಕಾರಣಗಳಿಗಿಂತ ಹೊರಗಿನಿಂದ ಬಂದ ಅನ್ಯಭಾಷಿಕರೇ ಕಾರಣ ಎಂಬ ವಿವರಣೆಯನ್ನು ಮುಂದಿಡಲಾಗಿದೆ. ನೀರಾವರಿ ಪ್ರದೇಶದ ರೈತರ ಜಮೀನುಗಳನ್ನು ಅನ್ಯ ರಾಜ್ಯದವರು ಕೊಂಡು ಸ್ಥಳೀಯರನ್ನು ನಿರ್ಗತಿಕರನ್ನಾಗಿ ಮಾಡಿದ್ದು, ಕೈಗಾರಿಕೆಗಳ ಸ್ಥಾಪನೆಯಲ್ಲಿ ಇಲ್ಲಿನ ಸೌಲಭ್ಯಗಳನ್ನು ಪಡೆದು ಅನ್ಯಭಾಷಿಕ ಕಾರ್ಮಿಕರನ್ನು ದುಡಿಮೆಗೆ ತಂದು
ಇಲ್ಲಿನ ಜನರ ಉದ್ಯೋಗದ ಅವಕಾಶಗಳನ್ನು ಕಿತ್ತುಕೊಂಡದ್ದು. ವ್ಯಾಪಾರ ಮತ್ತು ವ್ಯವಹಾರ, ಬಂಡವಾಳ ಹೂಡಿಕೆ ಇತ್ಯಾದಿ ವಲಯಗಳಲ್ಲಿ ಅನ್ಯಭಾಷಿಕ ಶ್ರೀಮಂತರು ಮೇಲುಗೈ ಸಾಧಿಸಿ ಸ್ಥಳೀಯರನ್ನು ಹಿಂದೆ ಸರಿಸಿದ್ದು. ಪ್ರಾಕೃತಿಕ ಕಾರಣಗಳಿಂದ ದುಡಿಯಲು ಅನ್ಯಭಾಷೆಯ ಜನರು ಬಂದು ದುಡಿಮೆಗಾರರಾಗಿ ಸ್ಥಳೀಯರಿಗೆ ಕೆಲಸವಿಲ್ಲದಂತಾಗಿದ್ದು. ಹೀಗೆ ವಿಶ್ಲೇಷಣೆಗಳು ಮುಂದುವರಿಯುತ್ತವೆ. ಇಲ್ಲೆಲ್ಲ ಕನ್ನಡ ನಾಡಿನ ಸಂಪನ್ಮೂಲಗಳು ಕೇವಲ ಕನ್ನಡಿಗರಿಗೆ ದೊರಕಬೇಕು ಎಂಬ ಮಣ್ಣಿನ ಮಕ್ಕಳ ಸಿದ್ಧಾಂತ ಮುಂಚೂಣಿಗೆ ಬರುತ್ತದೆ. ಇಲ್ಲಿಯೂ ಕೂಡ ಸ್ಥಳೀಯರು ಮತ್ತು ಇಲ್ಲಿಯವರು ಎಂಬ ವ್ಯಾಖ್ಯೆಗೂ ಭಾಷೆಗೂ ಬಿಡಿಸಲಾರದ ನಂಟು ಕಾಣುವುದಿಲ್ಲ. ಆದರೂ ಉದ್ದೀಪ್ತ ವಾಗ್ವಾದಗಳಲ್ಲಿ ಮತ್ತೆ ಮತ್ತೆ ನಾಡಿನ ಗಾಳಿ, ನೀರು, ಮಣ್ಣು ಇವೆಲ್ಲವೂ ಕನ್ನಡಿಗರ ಸ್ವತ್ತು ಎಂಬ ಮಾತುಗಳು ಮಂಡನೆಯಾಗುತ್ತವೆ. ಈ ಭಾವನೆಗಳಿಗೆ ಪೂರಕವಾಗುವಂತೆ ನಾಡಿನ ಪರಂಪರೆಯ ಪುನಾರಚನೆಯನ್ನು ಮಾಡುವುದನ್ನು ಈ ಹಿಂದೆಯೇ ಗುರುತಿಸಿದ್ದೇವೆ. ಇಂತಹ ವ್ಯಾಖ್ಯೆಗಳು ತೋರಿಕೆಗೆ ತರ್ಕಬದ್ಧವಾಗಿ ಕಂಡರೂ ಜನರಲ್ಲಿ ಸ್ವ ಅನ್ಯ ಎಂಬ ಭಾವವನ್ನು ಹುಟ್ಟುಹಾಕುತ್ತವೆ. ಸ್ವ ಎಂಬುದು ಯಾವಾಗಲೂ ಶೋಷಿತವಾದ, ಅನ್ಯಾಯಕ್ಕೊಳಗಾದ ನೆಲೆಯಾಗಿದ್ದು, ಅನ್ಯ ಎಂಬುದು ಶೋಷಕ ಸ್ಥಾನದಲ್ಲಿ ಸದಾ ಆಕ್ರಮಣಶೀಲ ನೆಲೆಯಲ್ಲಿ ಇರುವಂತೆ ಚಿತ್ರಿತವಾಗುತ್ತದೆ. ಇದೊಂದು ಭ್ರಮಾತ್ಮಕ ವಾಸ್ತವ. ಎಷ್ಟೋ ಸಂದರ್ಭಗಳಲ್ಲಿ ಜನಸಮುದಾಯ ತಮ್ಮ ಸ್ಥಿತಿಗೆ ನಿಜ ಕಾರಣಗಳೇನು ಎಂಬುದನ್ನು ಗುರುತಿಸಲಾಗದಂತೆ ಈ ಭ್ರಮೆಯು ಅವರಿಗೆ ಕಣ್ಕಟ್ಟು ಮಾಡುತ್ತದೆ. ಆದ್ದರಿಂದ ಸ್ವ ಅನ್ಯ ಸಮೀಕರಣಕ್ಕೆ ಕಾರಣವಾಗುವ ಭಾಷಿಕ ನೆಲೆಯ ವ್ಯಾಖ್ಯಾನದ ಬಗೆಗೆ ಜಾಗೃತರಾಗಿರುವುದು ಅಗತ್ಯವಾಗಿದೆ. ಸಾಂಸ್ಕೃತಿಕ ನೆಲೆಯಲ್ಲಿ ಕನ್ನಡ ರಾಷ್ಟ್ರೀಯತೆಯನ್ನು ಕಟ್ಟುವ ಪ್ರಯತ್ನಗಳು ಹಲವು ರೀತಿಯಲ್ಲಿ ನಡೆದಿವೆ. 7ನೇ ದಶಕದ ಹೊತ್ತಿಗೆ ಒಂದು ವಿಶಿಷ್ಟ ಚಿಂತನೆ ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ತಲೆ ಎತ್ತಿತ್ತು. ಜನಪದ ಸಂಸ್ಕೃತಿಯನ್ನು 20ನೇ ಶತಮಾನದಲ್ಲಿ ಮಾನವೀಯ ಮತ್ತು ಧರ್ಮ ನಿರಪೇಕ್ಷ ನೆಲೆಗಳಿಗಾಗಿ ಪುನರುತ್ಥಾನ ಮಾಡುವ ಪ್ರಯತ್ನಗಳು ನಡೆದಿದ್ದವು. ಆದರೆ ಈಗ ಆ ಜನಪದ ಸಂಸ್ಕೃತಿಯ ಅವೈದಿಕ ನೆಲೆಗಟ್ಟನ್ನು ಪ್ರಧಾನ ಸ್ತರಕ್ಕೆ ತಂದು ಆ ಮೂಲಕ ಕನ್ನಡಕ್ಕೆ ಚಹರೆಯನ್ನು ಒದಗಿಸುವ ಪ್ರಯತ್ನಗಳು ಮೊದಲಾದವು. ಆದರೆ ಇಲ್ಲಿನ ದೊಡ್ಡ ಸಮಸ್ಯೆ ಎಂದರೆ ಕನ್ನಡದ್ದೇ ಎಂದು ತಿಳಿಯಲಾದ ಪ್ರಧಾನ ಪರಂಪರೆಯ ನೆಲೆಗಳನ್ನೇ ಈ ಜನಪದ ಸಂಸ್ಕೃತಿ ನಿರಾಕರಿಸಿದ್ದು. ಈ ತಾತ್ವಿಕ ಗೊಂದಲ ಇನ್ನೂ ಮುಂದುವರೆದಿದೆ. ಇದಕ್ಕೆ ಕಳೆದ ಶತಮಾನದ ಕೊನೆಯ 2 ದಶಕಗಳ ದಲಿತ ಬಂಡಾಯ ಚಳುವಳಿಗಳು ಹೊಸ ಪ್ರಶ್ನೆಗಳನ್ನು ಸೇರಿಸಿವೆ. ಆದರೆ ಆಳುವ ವರ್ಗ ಮಾತ್ರ ಕನ್ನಡ ಜನಪದ ಸಂಸ್ಕೃತಿಯನ್ನು, ಅದರ ಮಾದರಿಗಳನ್ನು ತನ್ನ ಅಧಿಕೃತ ಚಹರೆಗಳನ್ನಾಗಿ ಬಳಸುತ್ತಿದೆ. ಸಾರ್ವಜನಿಕ ಸಮಾರಂಭಗಳಲ್ಲಿ, ಆಚರಣೆಗಳಲ್ಲಿ, ಹೀಗೆ ಜನಪದ ಕಲಾವಿದರ ಮೇಳಗಳ ಪ್ರದರ್ಶನ ಸರಣಿಗಳನ್ನು ಏರ್ಪಡಿಸುವ ಮೂಲಕ ತನ್ನ ಅಧಿಕಾರದ ಮುದ್ರೆಯನ್ನು ಒದಗಿಸಿದೆ. ಈ ಎಲ್ಲ ಸಂಗತಿಗಳು ಕನ್ನಡ ರಾಷ್ಟ್ರೀಯತೆಯ ಪ್ರಶ್ನೆ ಎಷ್ಟು ಸಂಕೀರ್ಣವಾಗಿದೆ ಎಂಬುದನ್ನು ಸೂಚಿಸುತ್ತವೆ.